ನೋಡು ಕನ್ನ, ನನಗೆ ಇಲ್ಲಿ ಅವಮಾನ ಆಗಿದ್ದು ಸತ್ಯ. ಅದನ್ನು ನೀನು ಕಣ್ಣಾರೆ ನೋಡಿದೆಯಲ್ಲ. ಈಗ ನಾನು ಹೊರಡುತ್ತೇನೆ. ನಿನ್ನ ಸಂಸಾರವನ್ನು ಸರಿ ಮಾಡಿಕೊಂಡು ಸುಖ ಜೀವನ ನಡೆಸುವುದು ನಿನ್ನ ಕೈಯಲ್ಲಿದೆ. ದುಃಖ ಬೇಡ ತಾಯಿ, ಅಳಬಾರದು. ಅಳದೆ ಹೇಗಿರಲಿ? ಕಾರ್ಯ ಕಾರಣ ಸಂಬಂಧಗಳಿಲ್ಲದೆ ಯಾವ ಘಟನೆಯೂ ಘಟಿಸುವುದಿಲ್ಲ. ನನ್ನ ತಾಯಿಗೆ ಅವಮಾನ ಮಾಡುವುದಕ್ಕೆ ಯಾವ ಕಾರಣಗಳಿರುತ್ತದೆ ಮಹರ್ಷಿಗಳೇ? ಮೊದಲ ಬಾರಿ ಕೈಲಾಸಕ್ಕೆ ಬಂದರು, ಮಗಳು ಪತಿಯ ಜೊತೆ ಸುಖವಾಗಿರುವುದನ್ನು ನೋಡಬೇಕು ಎಂದುಕೊಂಡರು. ಆದರೆ ನನ್ನ ಕಣ್ಣೀರನ್ನು ನೋಡಿ ಹೊರಟರಲ್ಲ.